ನಮ್ದೇನಾದ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ನಾವು ರಾತ್ರಿ 4ನೇ ದಿವಸ, ಬೆಳಗ್ಗಿನ ಪೂಜೆ ಆಯಿತು, ಇನ್ನು ನಾಷ್ಟ ಮಾಡಿಲ್ಲ, ಮಾಡಬೇಕು ಇವಾಗ. ಹಾಗೆ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಆರೆಂಜ್ ಕಲರ್ ಡ್ರೆಸ್ ಅಲ್ವಾ, ಹಾಗಾಗಿ ಆರೆಂಜ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನವ್ಯಾಗ ಒಂದು ಸ್ವಲ್ಪ ಆರಾಮಾಗ್ಯಾಳ, ಕತ್ಲು ಆರಾಮಾಗಿದ್ದಾಳ, ಚಾಪಿ ಮೇಕೊಂಡ್ಬಿಡ್ತೀನಿ ಯಾಕಂದ್ರೆ ನೆಲ ಚುನು ಜುನು ಅಂತೈತಿ, ಮಳೆ ಬಂದೈತಲ್ಲ, ಹಂಗಾಗಿ ಸ್ವಲ್ಪ ಆರಾಮಾಗ್ಯಾಳ. ಇವತ್ತೊಂದು ಸ್ವಲ್ಪ ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್, ಯಾಕಂದ್ರೆ ಕೋಲ್ಡ್ ಆಗೈತೆ ಅಂತ ಹೇಳ್ಬಿಟ್ಟು ಹಂಗೆ ಬಟ್ಟೆ ಚೇಂಜ್ ಮಾಡ್ತಾ ಇದ್ದೆ. ಮತ್ತು ಸ್ನಾನ ಮಾಡಿಸ್ಬಿಟ್ರೆ ಎಲ್ಲಿ ಜೋರಾಗಿಬಿಡುತ್ತಾ ಏನಂತ ಅಂದ್ಬಿಟ್ಟು ಇವತ್ತು ಫುಲ್ ಕ್ಲೀನಾಗಿ ಸ್ನಾನ ಮಾಡಿಸ್ಬೇಕು ಅಕ್ಕಿಗೆ. ನಮಿತ ಸ್ನಾನ ಮಾಡೋಕೆ ಹೋಗ್ಯಾಳ ಆಲ್ರೆಡಿ. ನಾನು ನಾಷ್ಟ ಮಾಡಬೇಕು ನೋಡಿ, ಪೂಜೆ ಮಾಡಿದ್ದೀನಿ, ನೈವೇದ್ಯ ಏನೂ ಮಾಡಿಲ್ಲ, ಹಂಗೆ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನಾಷ್ಟ ಮಾಡಬೇಕೀಗ, ಚಹಾ ಕಾಸ್ಕೊಂಡು ಕುಡಿದೆ. ಏನು ನಾಷ್ಟ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದೀನಿ. ರಾತ್ರಿ ಚಪಾತಿ ಮಾಡಿದ್ನಲ್ಲ, ಚಪಾತಿ ಹಿಟ್ಟು ಐತಿ, ಅದನ್ನು ಪೂರಿ ಗಿರಿ ಮಾಡಿ ಪೂರಿ ಮಾಡಿದರೆ ಸುಮ್ಮನೆ ಇದು ಅದು ಕೆಮ್ಮು, ಎಲ್ಲರಿಗೆ ಕೆಮ್ಮು ಐತಿ, ಅದಕ್ಕೆ ಬೇರೆ ಏನಾದರೂ ಮಾಡಿದ್ರಾಯ್ತಂತ ಹೇಳಿಬಿಟ್ಟು ವಿಚಾರ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕೆಲಸ ಅಂತೂ ಎಲ್ಲ ಆಗೈತಿ ಫ್ರೆಂಡ್ಸ್. ಚಹಾ ಕುಡಿದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಇವತ್ತಿನ ವ್ಲಾಗು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಕಡೆ ಇಟ್ಟರೆ ಕತ್ಲ, ಈ ಕಡೆ ಇಟ್ಟರೆ ಬೆಳಕು, ಇಲ್ಲಿ ಕರೆಕ್ಟ್ ಐತೆ. ಯಾರಿಗೆಲ್ಲ ವಿಡಿಯೋಸ್ ಇಷ್ಟ ಆಗುತ್ತಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದು ವಾರ ವ್ಯೂಸ್ ಬರುತ್ತೆ, ಒಂದು ವಾರ ವ್ಯೂಸ್ ಬರೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹುಷಾರಿಲ್ಲ ಅಂದ್ರೂ ನಾನು ಚಿಕ್ಕ ಚಿಕ್ಕದಾಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಆದರೂ ಕೆಲವೊಂದಿಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ತುಂಬ ಧನ್ಯವಾದಗಳು. ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನ, ಎಲ್ಲ ನಿಮ್ಮಿಂದನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವತ್ತು ನಾನು ನಾಷ್ಟ ಈಗ ಪ್ರಿಪೇರ್ ಮಾಡ್ಕೊತೀನಿ. ಏನೇನು ಮಾಡಬೇಕು ಅಂತಂದು ನಾನು ನಾಷ್ಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆಗೆ. ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡ್ದೇ ಹೋಗಬೇಡಿ. ಒಂದು 100 ಜನ ನೋಡಿದರೆ ಒಂದು 10 ಲೈಕ್ ಇರ್ತಾವೆ ಅಷ್ಟೇ. ಯಾಕೋ ಏನೋ ವಿಡಿಯೋ ಇಷ್ಟ ಆಗಲಿಲ್ವೋ ಏನೋ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಿಂಗೆ ಮಾಡಿ, ಹಿಂಗೆ ಇದನ್ನು ತೋರಿಸಿ. ಈ ಥರ ಅಡುಗೆ ರೆಸಿಪಿ ತೋರಿಸಿದ್ರಂತೂ ವ್ಯೂಸೇ ಬರೋಲ್ಲ, ಹಂಗಾಗಿ ಈಗ ರೆಸಿಪಿನ ಶೇರ್ ಮಾಡ್ಕೊತಾನೇ ಇಲ್ಲ ನಾನು. ಬರೀ ವ್ಲಾಗ್ಸನ್ನು ತೋರಿಸ್ತಾ ಇದ್ದೀನಿ ಡೈಲಿ, ಬರೀ ಮನೇಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಮಕ್ಕಳಿಗೆ ಹುಷಾರಿಲ್ಲ, ಹಂಗಾಗಿ ಹೊರಗಡೆ ಹೋಗೋಕ್ಕೂ ಆಗಲ್ಲ. ನಿನ್ನೆ ಶನಿವಾರ ನೋಡ್ರಿ ದೇವಸ್ಥಾನಕ್ಕೆ ಹೋಗ್ಬೇಕಂದೆ, ನಾವ್ಯಾಗ ಹುಷಾರಿಲ್ಲ, ಹೋಗ್ಬೇಕಂದ್ರೂ ಮಳೆ, ಫುಲ್ ಮಳೆ ನಿನ್ನೆ ಮಧ್ಯಾಹ್ನ ಎಲ್ಲ ಮಳೆ ಆಯಿತು, ಹಂಗಾಗಿ ನಿನ್ನೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಇವತ್ತು ಸಂಡೆ ನೋಡೋಣ, ಇವತ್ತು ಆದರೆ ಹೋಗಿ ಬರ್ತೀವಿ. ಹಾಗೆ ಎತ್ತರವಾಗೂ ಕೂಡ ನೋಡ್ಕೊಂಡು ನಿನ್ನೆ ಹೋಗ್ಬೇಕಂದ್ವಿ, ಅವ್ರು ನಿನ್ನ ಮಕ್ಕಳೇ ಸಂಜೆ ಮುಂದೆ ಬಂದಾರೆ 5 ಗಂಟೆಗೆ, ಹೋಗೋಕ್ಕಾಗಲಿಲ್ಲ ನಿನ್ನೆ. ಇವತ್ತು ಹೋಗಿಬಿಟ್ಟು ಅವ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಬರಬೇಕು ಫ್ರೆಂಡ್ಸ್. ನೋಡೋಣ, ಅವನು ಆರಾಮಾಗಿದ್ದಾನಂತ ಮನೆ ಫೋನ್ ಮಾಡಿದಾಗ ಹೇಳಿದ್ದು ನಮ್ಮ ತಂಗಿ ನಿನ್ನೆ, ಆರಾಮದಾನ ಅಂತಂದು ಹಂಗಾಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಬಂದಾರ ಫ್ರೆಂಡ್ಸ್. ನಾನು ಮತ್ತೆ ಸಿಗ್ತೀನಿ, ನಾನು ನಿಮ್ಮ ಜೊತೆಗೆ ಮಾತಾಡ್ಕೊಂತ ನಿಂತ್ರೆ ಮತ್ತೆ ಟೈಮ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ರವೆ ಉಪ್ಪಿಟ್ಟು ಮಾಡಿದ್ದೆ ನಾಷ್ಟಕ್ಕೆ, ಇನ್ನೇನು ಮಾಡೋದು ಬೇಗ ಆಗುತ್ತಾ ಉಪ್ಪಿಟ್ಟು ಅಂತ ಹೇಳಿಬಿಟ್ಟು, ಭಾಳ ದಿವಸ ಆಗಿತ್ತು ಉಪ್ಪಿಟ್ಟು ಮಾಡಿದ್ದಿಲ್ಲ, ಹಾಗಾಗಿ ಉಪ್ಪಿಟ್ಟು ಮಾಡಿ ತಿನ್ನಿಸ್ತಾ ಇದ್ದೀನಿ. ಬಿಸಿ ಬಿಸಿ ತಿನ್ನಿಸಿದ್ರೆ ಒಂದು ಸ್ವಲ್ಪ ತಿಂತಾರೆ ಮಕ್ಕಳು, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ, ನಮ್ಮನೆಯವರು ಶೇವಿಂಗ್ ಮಾಡಿಸ್ಕೊಂಡು ಕಲ್ಲರ್ ಹಚ್ಚಿಸ್ಕೊಂಬಂದಾರ ತೆಲಿಗೆ, ಫ್ಯಾನಿನ ಬುಡಕ್ಕೆ ಕೂತ್ಕೊಂಡು ಒಣಗಿಸ್ಕೊಂಡು ಹಾಕತ್ತಾರ ಅದನ್ನು. ಒಣಗಿದ ಮೇಲೆ ಸ್ನಾನ ಮಾಡೋದಲ್ಲ, ಹಾಗಾಗಿ
ನಾವ್ಯಾಗ ತಿನ್ನಿಸ್ತಾ ಇದ್ದೀನಿ. ಒಂದೊಂದು ಚೂರು ತಿಂತಾ ಇದ್ದಾಳೆ ಫ್ರೆಂಡ್ಸ್. ಒಂದು ಎರಡು ಮೂರು ತುತ್ತು ತಿಂತಾಳೆ, ಆಮೇಲೆ ಉಬ್ಬಳಿಸ್ಕೊಂಡು ತಿನ್ನೋದೇ ಇಲ್ಲ, ಕಡಿಮೆ ಮಾಡಿಬಿಟ್ಟಾಳೆ ತಿನ್ನೋದು. ನಮ್ಮಿ ತನಗೂ ಹಾಕಿ ಕೊಟ್ಟಿದ್ದೀನಿ ಉಪ್ಪಿಟ್ಟು, ತಿಂತಾ ಇದ್ದಾಳೆ. ಅದನ್ನೆಲ್ಲ ಅಗಲ ಮಾಡ್ಕೊಂಡು ಆರಿಸ್ಕೊಂಡ್ಬಿಡ್ತಾಳೆ ಬೇಗ. ಆಮೇಲೆ ಯಾರಿಂದಾಗ ತಿನ್ನೋಕ್ಕಾಗಲ್ಲ, ಏನಿಲ್ಲ, ಅದನ್ನು ಏನೋ ಹೇಳ್ತಾ ಇದ್ದಾಳೆ. ಒಟ್ಟು ಆಗ ವಟ 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 ಅಂತಾನೆ ಇರ್ತಾಳೆ ನೋಡಿ. ಕರಿತಾ ಇದ್ದಾಳೆ ನಿಮಗೆ, ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಅಂತಂದು ನಾನು ತಿನ್ನಿಸ್ತಾ ಇದ್ದೀನಿ ನವ್ಯಾಗ. ಆಮೇಲೆ ಇವತ್ತು ಡ್ರೆಸ್ ಕೋಡು ಆರೆಂಜನ ಇತ್ತು, ಹಂಗಾಗಿ ಇದು ಒಂದು ಸ್ವಲ್ಪ ಆರೆಂಜ್ ಐತೆ ಅಂತಂದು ಇದನ್ನ ಹಾಕ್ಕೊಂಡಿದ್ದೀನಿ. ಮಹಾನವಮಿ ನಾಲ್ಕನೇ ದಿವಸನ ಇದು, ನಂಗೆ ನಾಲ್ಕನೇ ದಿವಸದ್ದು ಫ್ರೆಂಡ್ಸ್ ಲಾಗು ನೋಡಿ. ತಿಂತಾ ಇದ್ದಾಳೆ, ಒಂದು ಸ್ವಲ್ಪ ಜ್ವರ ಕಡಿಮೆ ಆದೊಂದು ತಿಂತಾಳೆ, ಜ್ವರ ಇದ್ದಾಗನ ತಿನ್ನೋದಿಲ್ಲ ಆಕೆ. ಫ್ರೆಂಡ್ಸ್ ನೋಡಿ, ಬೆಳಿಗ್ಗೆ ನಾನು ಅಷ್ಟು ವೀಡಿಯೋ ಮಾಡಿದೆ, ಮತ್ತೆ ಹೊಳಿ ವೀಡಿಯೋ ಮಾಡಲಿಲ್ಲ. ವೀಡಿಯೋ ಅಪ್ಲೋಡು, ಮಕ್ಕಳಿಗೆ ಸ್ನಾನ ಮನಗಿಸೋದು ಎಲ್ಲ ಆಯಿತು. ಇವಾಗ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ಎತ್ತರ್ವ ಬಂದಿದ್ದಾನಲ್ಲ, ನಿನ್ನೆ ಬಂದಾರ, ನಿನ್ನ ಸಾಯಂಕಾಲ ಬಂದ್ರವರು. ನಿನ್ನೆ ಮಳೆ ಗಿಳೆ ಬಂತು, ಹೋಗೋಕ್ಕಾಗಲಿಲ್ಲ. ಬೆಳಿಗ್ಗೆ ಹೊಂಟಿದ್ವಿ, ಮಳೆ ಸ್ಟಾರ್ಟ್ ಆಯಿತು. ಇವಾಗ ಮಳೆ ಸ್ಟಾಪ್ ಆಗಿದೆ, ಹಾಗಾಗಿ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡ್ಬರ್ತೀವಿ ಫ್ರೆಂಡ್ಸ್. ನೋಡಿ, ನವ್ಯಾ ಅವ್ರ ಅಪ್ಪ ಬಾ ಹೋಗಂ ಬಾ ಅಂದ್ರೆ ಬರಲಿಲ್ಲ. ನಾನು ರೂಮಲ್ಲಿದ್ದೆ, ನಾನು ಬಾ ಅಂದ್ಬಿಟ್ಲೆ ನಾನು ನಿಂದು ಬರಾಗತ್ತ. ನಾನು ಹೊರಗಿದ್ರೆ ಅವರಪ್ಪ ಒಳಗಿದ್ರೆ ಅವರಪ್ಪನೂ ಹೊರಗೆ ಬರ್ಬೇಕು, ಅವಾಗ ಮುಂದಕ್ಕೆ ಬರ್ತಾಳೆ. ಒಬ್ರು ಒಳಗೆ ಒಬ್ರು ಹೊರಗಿದ್ರೆ ಬರೋದಿಲ್ಲ, ಇಬ್ರನ್ನೂ ಕರ್ಕೊಂಡು ಒಳಗೆ ಬರ್ತಾಳೆ. ನವ್ಯಾ ನವ್ಯಾ ಚಿನ್ನಿ ಹಾಯ್ ಮೇಡಮ್ ಇರೋ, ನವ್ಯಾ ಹಾಯ್ ಮಾಡ್ತಾರೆ. ಹ್ಞೂ ಹಾಯ್ ಮೇಡಮ್ ಹಾಯ್ ಹಾಯ್ ಬಾ ನಮ್ಮಿ ಹಾಯ್ ನಾನು ಮಾಸ್ಕ್ ಕೊಡು ಬಾ ಏನು ಅಲ್ಲ ನಮ್ಮ ಹಾಯ್ ಮಾಡ್ಸಕತ್ತೀನಿ ಮತ್ತೆ ನೀವು ಮಾತಾಡಿದ್ರೆ. ಹ್ಞೂ ಹಾಯ್ ಮಾಡಿ ನೀನು. ಐ ಲೈನರ್ ಮೇಡಮ್ ಅವ್ರಿಗೆ ಐ ಲೈನರ್ ಹಚ್ಚಿದ್ದೀನಿ ಇವತ್ತು, ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಅಲ್ಲಿಗೆ ಹೋದ್ಮೇಲೆ ಎತ್ತರನ್ನ ತೋರಿಸ್ತೀನಿ ಆರಾಮಾಗಿದ್ದಾನ ಅಂತ. ಹಂಗೆ ದೀಪಕ್ಕೆ ಎಣ್ಣೆ ಹಾಕಿ ಹೊಂಟೀನಿ, ನನ್ನ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಿ ದೇವ್ರಿಗೆ ಫ್ರೆಂಡ್ಸ್. ಹೋಗ್ತೀನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ ನನಗೆ. ಚಿನ್ನಿ ಹಾಯ್ ಹಾಯ್ ಹುಷಾರಾದ ಅಪ್ಪಾಜಿ ಎತ್ತು ಚಿನ್ನಿ ಸ್ಮೈಲ್ 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 ಮಾಡಲ್ಲ ಸ್ಮೈಲ್ ಮಾಡಲ್ಲ ಹಾಯ್ ಏನು ಯೋಚನೆ ಮಾಡಾಕತ್ತಿ ಎತ್ತು ಏನು ಯೋಚನೆ ಮಾಡ್ತೀಯ ಅಪ್ಪಾಜಿ ಏ ಬಿಡು ಜಾಸ್ತಿ ಮಾಡಿಸ್ಬೇಡ್ರಿ ಹಂಗ ಅವ್ರ ಅಜ್ಜಿ ನೋಡಾಕತ್ತಾನ ಅವ್ರ ಅಜ್ಜಿಗೆ ನಮ್ಮಕ್ಕ ಏ ನಮ್ಮಕ್ಕ ತಮ್ಮನ ನೋಡಿ ಖುಷಿ ಆಯ್ತಾ ಹಾ ನಾವೆ ತಮ್ಮನ ನೋಡಿ ಖುಷಿ ಆಯ್ತಾ ಬರ್ಬೇಕಾದ್ರೆ ಅವರಪ್ಪ ಬಾ ಹೋಗೋಣ ಬಾ ಹೋಗೋಣ ಅಂದ ನಾ ರೂಮ್ನಾಗ ಅದೀನಿ ಬರವಳ ಅವರಪ್ಪನ ಜೊತೆಗೆ ಹೋಗವಳ ನಾ ಹೊರಗೆ ಬಂದ್ಮೇಲೆ ಹೊರಗೆ ಬರ್ತಾವ ಏನಮ್ಮ ನೋಡಿ ಫ್ರೆಂಡ್ಸ್, ಎತ್ತರ್ವ ಆಟ ಆಡ್ತಾ ಇದ್ದಾನೆ ಆರಾಮಾಗೇನ. ಒಡೆ ಮಾಡಿದ್ಲು ನಮ್ಮ ತಂಗಿ, ತಿಂತಾ ಇದ್ದೀವಿ. ನಮ್ಮ ತಂಗಿ ಮನೆಗೆ ಹೊಸಬ್ರು ಕಾಣಿಸ್ತಾ ಇದ್ದಾರಲ್ಲ ಎಲ್ಲರೂ, ಅವರು ಅವ್ರ ಅತ್ತೆ ಮೈದನ ಮೈದನ ಹೆಂಡತಿ ಬಂದಾರ ಫ್ರೆಂಡ್ಸ್ ಪಾಪು ನೋಡೋಕ್ಕೆ. ಅವ್ರ ಅತ್ತೆ ಹಾಸ್ಪಿಟ್ಲಲ್ಲಿ ಅವ್ರ ಜೊತೆಗಿನ ಇದ್ಲು ನೋಡ್ಕೊಳಕ್ಕೆ. ಮತ್ತು ನನಗೂ ಮಕ್ಕಳಿಗೆ ಹುಷಾರಿದ್ದಿದ್ದಿಲ್ಲ, ನಾನು ಕರ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಅವ್ರ ಅತ್ತೆ ಅಲ್ಲೇ ಇದ್ದರು ನೋಡಿಕೊಂಡು, ಮಗುನ ನಮ್ಮ ತಂಗಿ ಜೊತೆಗಿದ್ದರು. ಇವಾಗ ಮೈದನ ಮತ್ತು ಮೈದನ ಹೆಂಡತಿ ಬಂದಾರ ನೋಡಿ. ನಮ್ಮ ತಂಗಿ ಯಾರ್ದು ಫ್ರಿಜ್ ಬರುತ್ತೆ ಅಂತ ಹೇಳಿದ್ನಲ್ಲ, ಹೊಸ ಫ್ರಿಜ್ಜು ದೊಡ್ಡದು ಫ್ರಿಜ್ ತೊಗೊಂಡಾರ. ಚಿಕ್ಕದು ಸಾಲ್ತಾ ಇರಲಿಲ್ಲ ಅವರಿಗೆ, ಹಾಗಾಗಿ ದೊಡ್ಡದು ತೊಗೊತಾ ಇದ್ದಾರೆ ನೋಡಿ.
ತಗೊಳ್ಳೋ ಕೈಲೆ ಒಂದೇ ಸಲ ದೊಡ್ಡದು ತೊಗೊಂಡ್ಬಿಡ್ಬೇಕು ಫ್ರೆಂಡ್ಸ್. ಈ ಥರ ಆಗುತ್ತೆ ನೋಡಿ, ಇವಾಗ ಚಿಕ್ಕದು ತೊಗೊಂಡ್ರು ಅದು ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಹಾಗಾಗಿ ದೊಡ್ಡದು ತೊಗೊಂಡಾರ. ದಸರಾ ದೀಪಾವಳಿದು ಆಫರ್ ಇತ್ತಲ್ಲ, ಹಾಗಾಗಿ ಮೊನ್ನೆ ಸ್ಟೋವ್ ಗ್ಯಾಸ್ ತೊಗೊಂಡಿದ್ರು, ಗ್ಯಾಸಿನ ಸ್ಟೋವ್ ತೊಗೊಂಡಿದ್ರು. ಇವಾಗ ಮತ್ತೆ ಫ್ರಿಜ್ ಬರುತ್ತಂತ ಅವತ್ತ ಹೇಳಿದ್ದೆ ನಾನು, ಬಂದೈತಿ ಎಲ್ ಜಿದು, ಬಟ್ ಓಪನ್ ಮಾಡಿಲ್ಲ ನಾವು. ಯಾಕಂದ್ರೆ ಅವರು ಬೆಳಿಗ್ಗೆ ಬಂದು ಡೆಮೋ ಕೊಡ್ತಾರೆ, ಓಪನ್ ಮಾಡೋಕ್ಕೆ ಹೋಗಬೇಡಿ ಅಂತಂದು ಹೇಳಿದರು. ಅವರೇ ನೋಡಿ ಅವ್ರ ಮೈದ್ನ ಮತ್ತು ಮೈದ್ನನ ಹೆಂಡತಿ ಇವರಿಬ್ರು ಆಗಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವರು, ಬಟ್ ನಾವು ಹೋದಾಗ ಅವ್ರು ಬಂದಿರ್ತಾ ಇರಲಿಲ್ಲ. ಇವತ್ತು ಹೋದಾಗ ಅವರು ಇದ್ರು ಮನೆಯಾಗ, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ನೋಡಿ ಎಲ್ಲರೂ ಇಲ್ಲೇ ಅದರ, ಆಕೆ ಗಂಡನ ಮನೆಯವರು ಬೆಂಗಳೂರಲ್ಲಿ. ಫ್ರೆಂಡ್ಸ್ ನೋಡಿ, ನಾವು ನಮ್ಮ ತಂಗಿ ಮನೆಯಿಂದ ಬಂದ್ವಿ, ಇವಾಗ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮತ್ತು ಅಡುಗೆ ಮಾಡಬೇಕೀಗ, ಅಲ್ಲಿ ಚಹಾ ಕುಡ್ಕೊಂಬಂದ್ವಿ, ಚಹಾ ಮತ್ತು ವಡೆ ತಿನ್ಕೊಂಬಂದ್ವಿ. ನಮಿತ ಇನ್ನೂ ತಿಂತಾ ಇದ್ದಾಳೆ, ತೋರಿಸು ಅವಳು. ನಾವೆಲ್ಲರೂ ತಿನ್ಬೇಕಾದ್ ತಿನ್ನಲಿಲ್ಲ, ಅವ್ರ ತಮ್ಮಗೆ ಆಟ ಆಡಿಸ್ಕೊಂಡು ನಿಂತ್ಲ. ಈಗ ಬರ್ಬೇಕಾದ್ರೆ ನನಗೊಂದು 4 ಮಾಡಿಕೊಡು ಅಂದ್ಲು, ನಾನೇ ಮಾಡ್ಕೊಂಡು ತೊಗೊಂಬಂದು ಬಾಕ್ಸಿಗೆ ಹಾಕ್ಕೊಂಡು. ಮಳೆ ಬರ್ತಾ ಇದೆ, ಜಿಟ್ಟಿ ಜಿಟ್ಟಿ ಮಳೆ. ಇನ್ನೂ ಅದು ಕಡಿಮೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ಮಳೆ ಅಂತಂದ್ಬಿಟ್ಟು ಬಂದ್ವಿ. ಅದ್ರಾಗ ಒಂದೊಂದು ಹನಿ ಬೀಳ್ತಾ ಇದೆ, ಜಿಟ್ಟಿ ಜಿಟ್ಟಿ ಮಳೆ. ನಾವೇ ಆ ಕಡೆ ಯಾಕೆ ಹೊಳಾಗತ್ತಿದ್ದಿ ಇಲ್ಲೋಡು ನಾವೇ ಆಯ್ ಹೋಗ ಹಂಗಾದ್ರ. ಫ್ರೆಂಡ್ಸ್ ಈಗ ನಾನು ಅಡುಗೆ ಮಾಡಬೇಕು, ಅಡುಗೆ ಏನು ಮಾಡಬೇಕು ನೋಡ್ತೀನಿ. ಸಾಯಂಕಾಲ ಹೋಗಿಬಿಟ್ವಿ ಹಂಗ. ಹಾಂ ಹಾಂ, ನಿನಗೇನು ಬೇಡ ಬಿಡು, ಇದನ್ನು ಹೊಡೆ ತಿಂತಾ ಇದ್ವಿ. ಹಾಂ ಅಕ್ಕಗ ಅಕ್ಕಗೆ ಬೇಕಲ್ವಾ ಪಾಪ, ಒಂಚೂರು ಅನ್ನ ಮಾಡ್ತೀನಿ, ಏನಾದರೂ ಮಾಡ್ತೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ. ಮತ್ತೆ ಸಿಗ್ತೀನಿ ನಾನು ನಿಮಗೆ. ರಾತ್ರಿ ಊಟಕ್ಕೆ ನಾನು ತಮಾಟಿ ಸಾರು ಮಾಡೀನಿ ನೋಡ್ರಿ. ತಮಾಟಿ ಸಾರು ಕುದಿ ಬಂದೈತಿ, ಈಗ ಕುದಿ ಬಂದಮೇಲೆ ಒಂದು ಸ್ವಲ್ಪ ಕಾಳುಮೆಣಸು ಮತ್ತು ಜೀರಿಗೆನ ಹುರಿದು ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿನಿ ನಾನು. ಇದು ತುಂಬಾ ಒಳ್ಳೆಯದು ನೆಗಡಿ ಕೆಮ್ಮಿಗೆ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ. ಮೊನ್ನೆ ರಸಂ ಮಾಡಿದ್ನೆಲ್ಲ ಕಾಳುಮೆಣಸಿನ ರಸಂ ಮಾಡಿದಾಗ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ ಪೌಡರ್. ಅದಕ್ಕೆ ಈಗ ಒಂದು ಸ್ವಲ್ಪ ತಮಾಟಿ ಸಾರಿನ ಜೊತೆಗೆ ಅನ್ನು ಮಿಕ್ಸ್ ಮಾಡಿದರೆ ಟೊಮೆಟೊ ರಸಂ ಆಗುತ್ತೆ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬಾಯಿಗೆ ರುಚಿನೂ ಬರುತ್ತೆ. ಶೇಂಗಾ ಕಾಳು ಹುರಿದಿಟ್ಟಿನಿ ಚಟ್ನಿ ಪುಡಿ ಮಾಡೋಕ್ಕೆ. ನೋಡಿ ನಾನೇ ಜೋರು ಮಾಡಿ ಕುದಿ ಬರಿಸಿಬಿಟ್ಟೆ, ಅದು ಬೇಗ ಬರ್ತಾ ಇರಲಿಲ್ಲ. ಹಾಗಾಗಿ ಆ ಪೌಡ್ರ್ ಹಾಕಿಬಿಟ್ಟು ಕುದಿಸಿ ಚೆನ್ನಾಗಿ ಕುದಿಸಿದ್ರೆ ತಮಾಟಿ ಸಾರು ರೆಡಿ ಆಗುತ್ತೆ. ತಮಾಟಿ ಸಾರು ಹೆಂಗೆ ಮಾಡ್ತೀನಿ ನಾನು ಅಂತ ತುಂಬ ಸಲ ತೋರಿಸಿದ್ದೀನಿ ಫ್ರೆಂಡ್ಸ್ ಹಳೆ ವಿಡಿಯೋದೊಳಗೆ. ಇವಾಗ ನಾನು ರೆಸಿಪಿನ ಯಾವುದು ಶೇರ್ ಮಾಡ್ಕೊತಾ ಇಲ್ಲ, ಬರೀ ಲಾಗನ್ನೇ ತೋರಿಸ್ತಾ ಇದ್ದೀನಿ. ಯಾಕಂದರೆ ರೆಸಿಪಿನ ಹಾಕಿದರೆ ಯಾರು ನೋಡೋದಿಲ್ಲ ಅಷ್ಟು ಇಂಟ್ರೆಸ್ಟ್ ಕೊಟ್ಟು. ಹಾಗಾಗಿ ನಾನು ಬರೀ ಲಾಗನ್ನೇ ಮಾಡ್ತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡ್ಕೊಳ್ಳಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಮುಂದಿನ ವಿಡಿಯೋದಲ್ಲಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಇವಾಗ ಸಾರನ್ನು ಕುದಿಯಾಕ್ಬಿಟ್ಟೆ. ಚಿನ್ನಿ ನೋಡಲ್ಲ ಈ ಕಡೆ. ಹಾಂ ನಮ್ಮಕ್ಕ ನಮ್ಮಕ್ಕ ಇಲ್ಲಿ ನೋಡು ಹಳ್ಳು ಏ ನಾವೇ ನೋಡ್ಬಿಟ್ಲು. ಚಿನ್ನಿ ಚಿನ್ನಿ ಮಮ್ಮಿ ಚಿಂಗ ಎಟ್ ಆಫ್ ಮಾಡೋಣ.
ಡ್ಯಾಡಿ फ्रेंड्स नोड़ी इदू निन्ने वीडियोदोळगे नानु शेर माड्कोबेकायितु बट निन्ने नेनपागे इल्ल ननगे ई वीडियो ना शेर माडक्के अदक्के इवत्तु शेर माड्कोंता इदीनि आवत्तु निन्ने रात्रि वीडियोदल्लि निन्ने वीडियोदल्लि ರಾತ್ರಿ ಊಟಕ್ಕೆ ಚಪಾತಿ ಮಾಡಿದ್ದೆ ಫ್ರೆಂಡ್ಸ್ ನೋಡಿ ಮೆತ್ತಗೆ ಸಾಫ್ಟಾಗಿ ಬಂದವು ಚಪಾತಿ ಸೂಪರಾಗಿರ್ತವೆ ಫ್ರೆಂಡ್ಸ್ ಚಪಾತಿನ ಈ ರೀತಿ ಯಾವಾಗ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ಹಳೆ ವಿಡಿಯೋದೊಳಗೆ ತೋರಿಸಿದ್ದೀನಿ ಅದನ್ನೇ ಫಾಲೋ ಮಾಡಿ ಚಪಾತಿ ಸಾಫ್ಟಾಗಿ ಬರ್ತವೆ ರಫ್ ಇರೋದಿಲ್ಲ ಎಷ್ಟು ತಿಂದ್ರೂ ಇಷ್ಟ ಆಗ್ತವೆ ಫ್ರೆಂಡ್ಸ್ ಚಪಾತಿ ನೋಡಿ ನಮಿತಾ ಬಂದು ಹೆಲ್ಪ್ ಮಾಡ್ತಾ ಇದ್ದಾಳೆ ಬಾಕ್ಸ್ ಓಪನ್ ಮಾಡಿದ್ದಾಳೆ ಇದು ಪಲಾವು ಪಲಾವು ಬೆಳಿಗ್ಗೆ ಮಾಡಿದ್ದೆ ಅವತ್ತು ಅದು ಉಳಿದಿತ್ತು ಅದರ ಮೇಲೆ ಬಿಟ್ಟೆ ನಾನು ರೈಸ್ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ರೈಸ್ ಮಾಡಿದ್ರೆ ಪಲಾವ್ ಹಾಳಾಗಿ ಹೋಗಿತ್ತು ಬದನೆಕಾಯಿ ಪಲ್ಯ ಸಪ್ಪನ ಬ್ಯಾಳಿ ಚಪಾತಿ ಸಪ್ಪನ ಬ್ಯಾಳಿ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಖಾರ ಎಣ್ಣೆ ಹಾಕ್ಕೊಂಡು ತಿಂದ್ಬಿಟ್ರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಊಟ ನೋಡಿ ಬದನೆಕಾಯಿ ಪಲ್ಯ ನಮ್ಮ ಮನೆಯವ್ರಿಗೆ ಅಂತೂ ಬದನೆಕಾಯಿ ಪಲ್ಯ ಇದ್ದರೆ ಬೇರೆ ಏನು ಬೇಡ ಬದನೆಕಾಯಿ ಪಲ್ಯ ಅಂದ್ರೆ ತುಂಬ ಇಷ್ಟ ಅವರಿಗೆ ನಮ್ಮ ಮನೆಯವ್ರಿಗೆ ಒಂದು ಮೂರು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಅವತ್ತು ಬದನೆಕಾಯಿ ಮಾಡಿದಾಗ ನಮಗೇನು ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ತಿಂತೀವಿ ತಿನ್ನಂಗಿಲ್ಲ ಅನ್ನಂಗಿಲ್ಲ ತಿಂತೀವಿ ಮುಂಚೆ ಅಂತರ ನಾನು ತಿಂತಿದ್ದೇ ಇಲ್ಲ ಬದನೆಕಾಯಿ ಪಲ್ಯ ಇವಾಗ ಮದುವೆ ಆದಮೇಲೆ ಬದನೆಕಾಯಿ ಪಲ್ಯ ತಿನ್ನೋದು ಕಲಿತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಸೂಪರಾಗಿರುತ್ತೆ ಸಪ್ಪನ ಬೇಳೆ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಖಾರ ಎಣ್ಣೆ ಹಾಕ್ಕೊಂಡು ತಿಂದರೆ ಫ್ರೆಂಡ್ಸ್ ಹಂಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೇನಾದರೂ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಒಂದು ಸ್ವಲ್ಪ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಮಿತಾ ಊಟಕ್ಕೆ ಕರಿತಾ ಇದ್ದಾಳೆ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್